ಕಳೆದ ವಾರ ಫ್ರಾನ್ಸ್ನ ಪ್ಯಾರಿಸ್ ಹೊರವಲಯದಲ್ಲಿ ಹದಿಹರೆಯದ ಮುಸ್ಲಿಂ ಯುವಕನನ್ನು ಗುಂಡಿಕ್ಕಿ ಕೊಂದು ದೇಶಾದ್ಯಂತ ಹಿಂಸಾತ್ಮಕ ಪ್ರತಿಭಟನೆಗಳಿಗೆ ಕಾರಣನಾದ ಫ್ರೆಂಚ್ ಪೊಲೀಸ್ ಅಧಿಕಾರಿಗಾಗಿ GoFundMe.com ವೆಬ್ಸೈಟ್ ಮುಖಾಂತರ ನಡೆಸಲಾದ ಆನ್ಲೈನ್ ನಿಧಿ ಸಂಗ್ರಹದ ಮೂಲಕ ಸೋಮವಾರ ಮಧ್ಯಾಹ್ನದವರೆಗೆ 1 ಮಿಲಿಯನ್ ಯುರೋಗೂ ಅಧಿಕ ನಿಧಿ ಸಂಗ್ರಹಿಸಲಾಗಿದೆ. ವೆಬ್ಸೈಟ್ ಮೂಲಕ ನಡೆಸಲಾದ ಈ ನಿಧಿ ಸಂಗ್ರಹಕ್ಕೆ ಸುಮಾರು 50,000ಕ್ಕೂ ಹೆಚ್ಚು ಮಂದಿ ದೇಣಿಗೆ ನೀಡಿದ್ದಾರೆ. ಈ ನಿಧಿ ಸಂಗ್ರಹವನ್ನು ಫಲಪಂಥೀಯ ಮಾಧ್ಯಮ ವಿಶ್ಲೇಷಕಿ ಜಿನ್ ಮಸೀಹಾ ಕೈಗೊಂಡಿದ್ದು, ಇವರು ಇಸ್ಲಾಂ ವಿರೋಧಿ ರಾಜಕಾರಣಿ ಎರಿಕ್ ಜೆಮ್ಮೋರ್ಗೆ ಹತ್ತಿರವಾಗಿರುವವರು. ಇಲ್ಲಿನ ಅಚ್ಚರಿಯ ವಿಚಾರವೆಂದರೆ ಯುವಕನ ಸಾವಿಗೆ ಕಾರಣನಾದ ಅಧಿಕಾರಿಗಾಗಿ ಸಂಗ್ರಹಿಸಿದ ನಿಧಿಯು ಹತ್ಯೆಗೀಡಾದ 17 ವರ್ಷದ ನಾಹೇಲ್ ಎಂ ಕುಟುಂಬಕ್ಕಾಗಿ ನಡೆಸಲಾದ ನಿಧಿ ಸಂಗ್ರಹಕ್ಕಿಂತಲೂ ಅಧಿಕವಾಗಿದೆ. ನಾಹೇಲ್ ಕುಟುಂಬಸ್ಥರಿಗಾಗಿ ನಡೆದ ನಿಧಿ ಸಂಗ್ರಹದ ಮೊತ್ತ ಸೋಮವಾರ 1,89,000 ಯುರೋ ಆಗಿತ್ತು. ತಮ್ಮ ಮೊಮ್ಮಗನನ್ನು ಹತ್ಯೆಗೈದ ಪೊಲೀಸ್ ಅಧಿಕಾರಿಗೆ ದೊರೆಯುತ್ತಿರುವ ಬೆಂಬಲದ ಬಗ್ಗೆ ನಾಹೇಲ್ ಅಜ್ಜಿ ಆಘಾತ ವ್ಯಕ್ತಪಡಿಸಿದ್ದಾರೆ.